ಎಲ್ಲ ಕರ್ನಾಟಕ ಜನತೆಗೆ ಕಿರಣ್ ಕಾಂಬ್ಳೆ ಮಾಡುವ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಟು ಕಿರಣ್ ಕಾಂಬ್ಳೆ ನಾಲೆಜ್ ವರ್ಡ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಜುಕೇಷನಲ್ ರಿಲೇಟೆಡ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ ಮತ್ತು ಎಲ್ರಿಗೆ ಸುಸ್ವಾಗತ ನನ್ನ ಈ ಚಾನಲ್ಗೆ. ಗೆಳೆಯರು ನೋಡಿ, ಹಿಂದಿನ ವರ್ಷದ ಕಟ್ ಆಫ್ ಏನಿದೆ ಅಂದರೆ ಚೆಸ್ಕಾಮ್, ನಾನು ಆನ್ಲೈನಲ್ಲಿ ಹುಡುಕಾಡ್ದೆ ಅಂದರೆ ನಾನು ಚೆಸ್ಕಾಮ್ಗೆ ಫೋನ್ ಮಾಡಿ ಅಂದರೆ ಫೋನ್ ಮಾಡಿ ನಾನು ಈ ಲಿಸ್ಟನ್ನು ತರಿಸಿದ್ದೀನಿ, ಆಯಿತಾ? ಅವ್ರು ನಮಗೆ ಇದನ್ನು ಮೇಲ್ ಮಾಡಿ ಕಳಿಸಿದ್ದಾರೆ. ನಾನು ಈ ವಿಡಿಯೋ ಮುಖಾಂತರ ನಾನು ನಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಲಾಸ್ಟ್ ಟೈಮ್ ಅಂದರೆ 2015 ಮತ್ತು 2016 ನಿಮಿಷದಲ್ಲಿ ಏನು ಕಾನ್ಫರ್ಮ್ ಆಗಿತ್ತು JLM ಗೆ, JLM ಅಂದರೆ ಪವರ್ ಮ್ಯಾನ್ ಏನಿದಾರಲ್ಲ, ಅವರು ಕಟ್ ಆಫ್ ಎಲ್ಲಿವರೆಗೆ ನಿಂತಿತ್ತು ಅಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ? 2015 ಮತ್ತು 2016 ಆಗಿತ್ತು. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂದರೆ, ಜನರಲ್ ಕ್ಯಾಟಗರಿ ಅವ್ರ ಕಟ್ ಆಫ್ ಎಲ್ಲಿವರೆಗೆ ನಿಂತಿತ್ತು, ಮತ್ತು ಆದಮೇಲೆ SC ಆಯಿತು, ಆದಮೇಲೆ ST ಆಯಿತು, ಅದಾದಮೇಲೆ ಅದರ್ಸ್ ಆಯಿತು, ಆಯಿತಾ? ಅಂದರೆ ಮಾಜಿ ಸೈನಿಕ ಮತ್ತು PWD ಏನಂತಾರೆ, ಫಾರ್ ಎಕ್ಸಾಂಪಲ್ಲು ಹ್ಯಾಂಡಿಕ್ಯಾಪ್ಡ್ ಏನಿದಾರಲ್ಲ, ಅವ್ರವ್ರ ಕಟ್ ಆಫ್ ಎಲ್ಲಿವರೆಗೆ ನಿಂತಿತ್ತು ಅಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ? ಮತ್ತೊಂದು ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟು, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಆಯಿತಾ? ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಒಂದು ಇಷ್ಟ ಆಗಲಿಲ್ಲ ಅಂದರೆ ಒಂದು ಡಿಸ್ಲೈಕ್ ಕೊಡಿ, ನೋ ಪ್ರಾಬ್ಲಮ್. ಮತ್ತು ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ, ಆಯಿತಾ? ಮತ್ತೊಂದು ಒಂದೇ ಒಂದು ರಿಕ್ವೆಸ್ಟು, ಗೆಳೆಯರೆ 4 ಜನರಿಗೆ ಈ ವಿಡಿಯೋನ ಹಂಚೋದನ್ನು ಮರಿಬೇಡಿ. ಕೈಂಡ್ಲಿ ಶೇರ್ ದಿಸ್ ವಿಡಿಯೋ ಟು ಒನ್ ಆ್ಯಂಡ್ ಆಲ್, ಅಷ್ಟೇ ಹೇಳೋದು. ಮತ್ತು ಒಂದು ವೇಳೆ ಇನ್ ಬಿಟ್ವೀನ್ ಆ್ಯಡ್ ಬಂದರೆ, ಆ್ಯಡ್ಸ್ ಅಂದರೆ ಏನು ಅಡ್ವರ್ಟೈಸ್ ಬರುತ್ತಲ್ಲ, ಅಡ್ವರ್ಟೈಸ್ನ 30 ಸೆಕೆಂಡ್ ಆದರೂ ನೋಡಿ ಗೆಳೆಯರೆ, ಇಷ್ಟೇ ಕೇಳೋದು ನಿಮ್ಮಲ್ಲಿ, ಮತ್ತೇನು ಕೇಳಲ್ಲ. ಇಷ್ಟೆಲ್ಲ ನಾನು ಕಷ್ಟಪಟ್ಟು ನಿಮಗೆ ವಿಡಿಯೋ ಮಾಡಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ, ಇಷ್ಟೇ ಕೇಳೋದು. ಒಂದು ವೇಳೆ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ. ತಾವು ನೋಡ್ಬೋದು ಇಲ್ಲಿ ಚಾಮುಂಡೇಶ್ವರಿ ಇಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ KPDCL B16-40342/2016-2017 ಡೇಟೆಡ್ 5/8/2016. ನೋಡಿ, 2016 ಏನು ಕಾನ್ಫರ್ಮ್ ಆಗಿದ್ದಲ್ಲ ಅದು ಕಟ್ ಆಫ್ ಲಿಸ್ಟನ್ನ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ಲಿದ್ದೇನೆ, ಆಯಿತಾ? ನೋಡಿ ಏನಿದೆ ಅಂತ ಹೇಳಿ, ಕಟ್ ಆಫ್ ಪರ್ಸೆಂಟೇಜ್ ಫಾರ್ JLM ಪೋಸ್ಟ್, ಕಟ್ ಆಫ್ ಪರ್ಸೆಂಟೇಜ್ ಫಾರ್ JLM ಪೋಸ್ಟ್. ನೋಡಿ ಬಂದ್ಬಿಟ್ಟು ಇಲ್ಲಿ ನಿಮಿಷ, ಈ ಟೇಬಲ್ ಏನೇನಿದೆಯಲ್ಲ, ಎಲ್ಲ ರಿಸರ್ವೇಷನ್ ಇದೆ, ರಿಸರ್ವೇಷನ್ ಕ್ಯಾಟಗರೀಸು, ನಂಬರ್ ಆಫ್ ಪೋಸ್ಟು, ಮತ್ತು ಅದಾದ್ಮೇಲೆ ಒಂದು ನಿಮಿಷ, ನಂಬರ್ ಆಫ್ ನೋಡಿ, ನಂಬರ್ ಆಫ್ ಪೋಸ್ಟು, ಅದಾದ್ಮೇಲೆ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಕಾಲ್ಡ್ ಫಾರ್ ಎಂಡ್ಯೂರೆನ್ಸ್ ಟೆಸ್ಟ್, ಅದಾದಮೇಲೆ ಕಟ್ ಆಫ್ ಪರ್ಸೆಂಟೇಜ್ ಇದೆ ಇಲ್ಲಿ, ಡೇಟ್ ಆಫ್ ಬರ್ತ್ ಕಟ್ ಆಫ್ ಇದೆ ನೋಡಿ. 2A X ಸರ್ವಿಸ್ ಮ್ಯಾನ್ ಏನಿದ್ದಾರೆ, 2A X ಸರ್ವಿಸ್ ಮ್ಯಾನು, ನಂಬರ್ ಆಫ್ ಪೋಸ್ಟ್ ನೋಟಿಫೈಡ್ 26 ಪೋಸ್ಟ್ ಇದ್ದು, ಅಂದರೆ ರಿಸರ್ವ್ಡ್ ಪೋಸ್ಟನ್ನು 26 ಪೋಸ್ಟ್ ಇದ್ದು, ಅದಾದಮೇಲೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಕಾಲ್ಡ್ ಫಾರ್ ಎಂಡ್ಯೂರೆನ್ಸ್ ಟೆಸ್ಟ್, ಅಂದರೆ ಜೀರೋ ಹಾಕಿದ್ದಾರೆ ನೋಡಿ, ಇಲ್ಲಿ ಜೀರೋ ಹಾಕಿದ್ದಾರೆ, ಅಂದರೆ ಕಟ್ ಆಫ್ ಪರ್ಸೆಂಟೇಜು ಜೀರೋ ಕೊಟ್ಟಿದ್ದಾರೆ, ಡೇಟ್ ಆಫ್ ಬರ್ತು, ಅಂದರೆ ಯಾಕೋ ಅದು 2A X ಸರ್ವಿಸ್ ಮ್ಯಾನಿಂದ ನಲ್ ಹಾಕಿದ್ದಾರೆ, ನಲ್ ಇನ್ ದ ಸೆನ್ಸ್ ಅದನ್ನು ಏನೋ ರಿಕ್ರೂಟ್ ಮಾಡಿಲ್ಲ ಅವರು, ಆಯಿತಾ? ಆದಮೇಲೆ ಕೆಳಗಡೆ ಬನ್ನಿ, 2A ಜನರಲ್ ನೋಡಿ, 2A ಜನರಲ್ ಕ್ಯಾಟಗರಿ ಅವರಿಗೆ ಪೋಸ್ಟ್ ಇದ್ದಂಥ ಪೋಸ್ಟು 127 ವೇಕೆನ್ಸೀಸ್ಗಳಿದ್ವು, ಆಯಿತಾ? ಅದರಲ್ಲಿ 153 ಜನರನ್ನು 153 ಜನರನ್ನು ಕರೆಯಲಾಗಿತ್ತು, ಅದಕ್ಕೆ ಫಿಸಿಕಲ್ ಟೆಸ್ಟ್ಗೆ ಕರೆಯಲಾಗಿತ್ತು. ಅದಾದಮೇಲೆ ನೋಡಿ ಗೆಳೆಯರು ನೋಡಿ, 2A ಜನರಲ್ 75.84 ಕಟ್ ಆಫ್ ಇತ್ತು ನೋಡಿ, ಕೇಳಿಸಿದೆ ನಿಮಗೆ, 75.84 ಕಟ್ ಆಫ್ ನಿಂತಿತ್ತು. ಮತ್ತು ಡೇಟ್ ಆಫ್ ಬರ್ತ್ ಅವ್ರದ್ದು June 10, 1995, ಆಯಿತಾ? ಅದಾದಮೇಲೆ ಲೆಟ್ ಮಿ ಚೇಂಜ್ ದಿ ಕಲರ್ ಆಫ್ ದಿಸ್ ಗುಡ್ ಮಾಮೆಂಟ್. ಅದಾದಮೇಲೆ ನೋಡಿ, 2A ಕನ್ನಡ ಮೀಡಿಯಂ, 2A ಕನ್ನಡ ಮೀಡಿಯಂ ಬಂದುಬಿಟ್ಟು ಇದ್ದಂಥ ಪೋಸ್ಟು 13 ಪೋಸ್ಟ್ಗಳಿದ್ವು, 13 ಪೋಸ್ಟು, ಅದಾದಮೇಲೆ ಫಿಸಿಕಲ್ಗೆ ಎಷ್ಟು ಜನರನ್ನು ಕರೆದಿದ್ದಂದರೆ 13 ಜನರನ್ನು ಕರೆಯಲಾಗಿತ್ತು ನೋಡಿ. 2A ಕನ್ನಡ ಮೀಡಿಯಂ, 2A ಕನ್ನಡ ಮೀಡಿಯಂ ಏನಾದರೆ 77.28 ಕಟ್ ಆಫ್ ನಿಂತಿತ್ತು, ಆಯಿತಾ? ಮತ್ತು June 28, 1998 ಕೂಡ ಅವ್ರನ್ನ ಕೂಡ ಕರೆದಿದ್ದಾರೆ, ಡೇಟ್ ಆಫ್ ಬರ್ತ್ ನೀವು ನೋಡ್ಬೋದು. ಅದೊಂದು ಕೆಳಗಡೆ ಬಂದುಬಿಟ್ಟು 2A PDPದವ್ರು ನೋಡಿ, ಇದ್ದಂಥ ಪೋಸ್ಟು 13 ಜನರನ್ನೇ ಫಿಸಿಕಲಿಗೆ ಕರೆಯಲಾಗಿತ್ತು, ಕಟ್ ಆಫ್ ನೋಡಿ ಗೆಳೆಯರೆ 72. PDPದವ್ರು ಯಾರು ನೋಡ್ತಿದ್ದಾರೆ ಅವರ ಗಮನ ಬಿಟ್ಟು ನೋಡಿ,
72% ನಿಂತಿತ್ತು ನೋಡಿದ್ರೆ. May 31, 1992 ಡೇಟ್ ಆಫ್ ಬರ್ತ್ ಆಯ್ತಾ. ಅದಾದ್ಮೇಲೆ 2A ಫಿಸಿಕಲ್ ಹ್ಯಾಂಡಿಕ್ಯಾಪ್ ನೋಡಿ, 2A ಫಿಸಿಕಲ್ ಹ್ಯಾಂಡಿಕ್ಯಾಪು ಇದ್ದಂಥ ಪೋಸ್ಟು 13. ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಕಾಲ್ ಫಾರ್ ಎಂಡ್ಯೂರೆನ್ಸ್ ರೇಸ್ ನೋಡಿ 0-0-0. ಇದು ಕೂಡ ಕ್ಯಾನ್ಸಲ್ ಆಗಿದೆ ನೋಡಿ, ನಲ್ ಆಗಿದೆ ಅಂದರೆ ರಿಕ್ರೂಟ್ ಆಗಿಲ್ಲ ಅದು. ಆದಮೇಲೆ 2A ರೂರಲ್, 2A ರೂರಲ್ ಸರ್ಟಿಫಿಕೇಟ್ ಅದು ನೋಡಿ 63 ಇದ್ದಂಥ ಪೋಸ್ಟು 63 ನಂಬರ್ ಆಫ್ ಪೋಸ್ಟ್ ನೋಡಿ, ಅಂದರೆ 63 ಜನರನ್ನು ಫಿಸಿಕಲಿಗೆ ಕರೀತಾರೆ ಮತ್ತು ಪರ್ಸೆಂಟೇಜ್ 77.12 ಅಲ್ಲಿವರೆಗೆ ಕಟ್ಅಪ್ ನಿಂತಿದೆ ಆಯಿತಾ. ಮತ್ತು ಡೇಟ್ ಆಫ್ ಬರ್ತು June 10, 1998 ಅಂತ ಹಾಕಿದ್ದಾರೆ ಅವರು ನೋಡಿ. 2B ನಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರಿದ್ದಾರೆ ಅಂದರೆ ಸರ್ಟಿಫಿಕೇಟ್ ಯಾರ ಹತ್ರ ಇದೆ ನೋಡಿ, ಇದ್ದಂಥ ಪೋಸ್ಟು 7-0-0-0 ನೋಡಿ, ಅಲ್ಲಿ ಕೂಡ ನಲ್ಲಾಗಿಬಿಟ್ಟಿದೆ, ಅದು ಕೂಡ ರೆಕ್ರೂಟ್ ಆಗಿಲ್ಲ. 2B ಜನರಲ್ ಬಂದ್ಬಿಟ್ಟು 35 ಪೋಸ್ಟ್ಗೆ 42 ಜನರನ್ನ ಕರೆಯಲಾಗಿತ್ತು ನೋಡಿ. ಕಟ್ ಆಫ್ ಎಷ್ಟು 74.08 ಅಲ್ಲಿಗೆ ನಿಂತಿತ್ತು. June 30, 1996 ಅವರು ಡೇಟ್ ಆಫ್ ಬರ್ತಿಲ್ಲ ಅಲ್ಲಿವರೆಗೆ ನಿಂತಿತ್ತು ಆಯ್ತಾ. ಅದಾದ್ಮೇಲೆ ನೋಡಿ, ಅದಾದ್ಮೇಲೆ 2B ಕನ್ನಡ ಮೀಡಿಯಂ ನೋಡಿ, 2B ಕನ್ನಡ ಮೀಡಿಯಮ್ಮು ಇದ್ದಂಥ ಪೋಸ್ಟು 3 ಜನರ ಕರೆಯಲಾಗಿತ್ತು. ಕಟ್ ಆಫು 76.96 ಅಲ್ಲಿ ನಿಂತಿದೆ ನೋಡಿ. April 10, 1997 ಡೇಟ್ ಆಫ್ನವರು ಕೂಡ ಹೋಗಿದ್ದಾರೆ ಆಯ್ತಾ. 2B PDP ನೋಡಿ, 4 ಪೋಸ್ಟ್ಗೆ 4 ಜನರನ್ನು ಕರೆಯಲಾಗಿತ್ತು. 70.772% ಅಲ್ಲಿವರೆಗೆ ನಿಂತಿತ್ತು, ಅಂದರೆ July 15, 1995 ಅವರು ಕೂಡ ಎಲಿಜಿಬಲ್ ಆಗಿದ್ದಾರೆ ನೋಡಿ ಆಯ್ತಾ. 2B PH ಇದು ಕೂಡ ನಲ್ ಆಗಿದೆ, 3 ಪೋಸ್ಟ್ 0 ಪೋಸ್ಟ್ ಇದೆ ಅಂದರೆ ಇದೇನು ರೆಕ್ರೂಟ್ ಆಗಿಲ್ಲ. 2B ರೂರಲ್ ನೋಡಿ, 2B ರೂರಲ್ನವರು 17 ಪೋಸ್ಟು 17 ಅಂದರೆ 17 ಜನನೇ ಕರೆದಿದ್ದಾರೆ. ಕಟ್ಅಪ್ಪು 75.84 ಅಲ್ಲಿಗೆ ನಿಂತಿದೆ. June 1, 1997 ಅವ್ರು ಕೂಡ ಎಲಿಜಿಬಲ್ ಆಗಿದ್ದಾರೆ. ಯಾರು ಡೇಟ್ ಆಫ್ ಇದೆ, ಡೇಟ್ ಆಫ್ ಬರ್ತ್ ಯಾರು 1997 ಅವ್ರು ಕೂಡ ಎಲಿಜಿಬಲ್ ಆಗಿದ್ದಾರೆ ಆಯಿತಾ ನೋಡಿ. ಎಕ್ಸ್ ಸರ್ವಿಸ್ ಮ್ಯಾನ್ ಅದು ನಲ್ ಆಗಿಬಿಟ್ಟಿದೆ, 7 ಪೋಸ್ಟ್ ಇದ್ದು ಅಂದರೆ 7 ಪೋಸ್ಟ್ ಅಂದರೆ ರೆಕ್ರೂಟ್ ಆಗಿಲ್ಲಲ್ಲ, ಅದೇ 7 ಪೋಸ್ಟನ್ನ ಈ ಸಾರಿ ರೆಕ್ರೂಟ್ ಮಾಡ್ತಾರೆ ಅಂದರೆ ಅವನ್ನ ಬ್ಯಾಕ್ಲಾಗ್ ಅಂತ ಕನ್ಸಿಡರ್ ಮಾಡ್ತಾರೆ ಆಯಿತಾ. ಅದು ಕೂಡ ನಲ್ ಆಗಿದೆ. ಯಾರು ನೋಡಿ, 3A ಜನರಲ್ ನೋಡಿ, 3A ಜನರಲ್ಲು 35 ಪೋಸ್ಟ್ಗೆ 42 ಜನರನ್ನು ಕರೆಯಲಾಗಿತ್ತು ಮತ್ತು 77.44 ಕಟ್ ಆಫ್ ನೆಟ್ಟಿತ್ತು. ಅದಾದ್ಮೇಲೆ May 4, 1998 ಡೇಟ್ ಆಫ್ ಬರ್ತ್ ಯಾವುದೋ ಅವರು ಕೂಡ ಎಲಿಜಿಬಲ್ ಆಗಿದ್ದಾರೆ ಆಯಿತಾ. 3A ಕನ್ನಡ ಮೀಡಿಯಂ ನೋಡಿ, 3 ಪೋಸ್ಟ್ಗೆ 3 ಜನರನ್ನು ಕರೆದಿದ್ದಾರೆ. 77.92 ಕಟ್ ಆಫ್ ನಿಂತಿದೆ ನೋಡಿ, 77.92 August 22, 1995 ಅವರು ಕೂಡ ಎಲಿಜಿಬಲ್ ಆಗಿದ್ದಾರೆ. 3A PDP 4 ಪೋಸ್ಟ್ಗೆ 4 ಜನರನ್ನು ಕರೆಯಲಾಗಿತ್ತು, 72.48 ಕಟ್ ಆಫ್ ನಿಂತಿದೆ. June 4, 1995 ಅವರು ಕೂಡ ಎಲಿಜಿಬಲ್ ಆಗಿದ್ದಾರೆ ನೋಡಿ. 3A ಫಿಸಿಕಲಿ ಹ್ಯಾಂಡಿಕ್ಯಾಪ್ಡವರು ಅವ್ರು ಕೂಡ ರೆಕ್ರೂಟ್ ಮಾಡಲಾಗಿತ್ತು ಬಟ್ ಅದು ನಲ್ ಆಗಿದೆ ನೋಡಿ, ಅಂದರೆ 3 ಪೋಸ್ಟ್ ಇದ್ದು ಅದರಲ್ಲಿ 0 ಪೋಸ್ಟನ್ನು ಕರೆಯಲಾಗಿದ್ರೆ ಅದನ್ನು ರೆಕ್ರೂಟ್ ಆಗಿಲ್ಲ ಹ್ಯಾಂಡಿಕ್ಯಾಪ್ಡು. ಇವಾಗ ಅದು ಬ್ಯಾಕ್ಲಾಗ್ ಅಂತ ಈ ಸಾರಿ ಅದನ್ನು ಫಿಲ್ಅಪ್ ಮಾಡ್ತಾರೆ ಜಾಬ್ಸ್ನ ಆಯಿತಾ. ಮತ್ತು ಆದಮೇಲೆ ಕೆಳಗೆ ನೋಡಿ, 3A ರೂರಲ್ ಅಂತ ಹೇಳಿ ನೋಡಿ, 3A ರೂರಲ್ ಇದೆ, 16 ಜನರನ್ನು ಕರೆಯಲಾಗಿತ್ತು. 77.92 ಕಟ್ ಆಫ್ ನಿಂತಿದೆ. June 1, 1995 ಅವರು ಕೂಡ ಕ್ವಾಲಿಫೈ ಆಗಿದ್ದಾರೆ. ಅದಾದ್ಮೇಲೆ X Serviceman ನೋಡಿ, 8 ಪೋಸ್ಟ್ಗೆ 0 ಇದು ಕೂಡ ನಲ್ ಆಗಿದೆ, ಅಂದರೆ ಈ ಸರಿ ಅದನ್ನು ಇದು ಮಾಡ್ತಾರೆ ರೆಕ್ರೂಟ್ ಮಾಡ್ತಾರೆ ಅವ್ರನ್ನ ಆಸ್ ಅ ಬ್ಯಾಕ್ಲಾಗ್ ಪೋಸ್ಟ್ ಅಂತ ಹೇಳಿ ಆಯಿತಾ. 3B ಜನರಲ್ ನೋಡಿ, 42 ಪೋಸ್ಟ್ಗೆ 50 ಜನರನ್ನು ಕರೆಯಲಾಗಿತ್ತು. 77.6 ಕಟ್ ಆಫ್ ನಿಂತಿದೆ. July 16, 1992 ಏನು ಡೇಟ್ ಆಫ್ ಬರ್ತಿದೆ ಅವರು ಕೂಡ ಕ್ವಾಲಿಫೈ ಆಗಿದ್ದಾರೆ ಆಯಿತಾ. 3B ಕನ್ನಡ ಮೀಡಿಯಂ ನೋಡಿ, 4 ಪೋಸ್ಟ್ಗೆ 4 ಜನರನ್ನು ಕರೆಯಲಾಗಿತ್ತು. 78.24 ಕಟ್ ಆಫ್ ನಿಂತಿದೆ. May 5, 1997 ಅವರು ಕೂಡ ಎಲಿಜಿಬಲ್ ಆಗಿದ್ದಾರೆ, ದೇ ಆರ್ ಆಲ್ಸೋ ಕ್ವಾಲಿಫೈಡ್ ಫಾರ್ ದ ಸೇಮ್ ಓಕೆ. ಉಸ್ಕೆ ಅದಾದಮೇಲೆ 3B PDP ನೋಡಿ, 3B PDP 4 ಪೋಸ್ಟ್ಗೆ 4 ಜನರನ್ನು ಕರೆಯಲಾಗಿದೆ. 74.08 ಏನಿದೆ ಅದು ಕಟ್ ಆಫ್ ನಿಂತಿದೆ. July 27, 1993 ಡೇಟ್ ಆಫ್ ಬರ್ತ್ ನೋಡಿ, ಯಾವಾಗ ನೋಡ್ಕೋಬೋದು ನೀವು. 3B ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದು ಕೂಡ ನಲ್ ಆಗಿದೆ, ರೆಕ್ರೂಟ್ ಆಗಿಲ್ಲ, ಈ ಸತ್ಯ ಅದನ್ನು ರೆಕ್ರೂಟ್ ಮಾಡ್ತಾರೆ. 3B ರೂರಲ್ ನೋಡಿ, 22 ಪೋಸ್ಟ್ಗೆ 22 ಜನರನ್ನು ಕರೆಯಲಾಗಿತ್ತು. 78.24 ಕಟ್ ಆಫ್ ನಿಂತಿದೆ. February 9, 1996 ಯಾರು ಡೇಟ್ ಆಫ್ ಬರ್ತ್ ಇದಲ್ಲ ಅವರು ಕೂಡ ಎಲಿಜಿಬಲ್ ಆಗಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ ನಲ್ ಆಗಿದೆ. CA ಜನರಲ್ ನೋಡಿ,
34 ಪೋಸ್ಟ್ಗೆ 41 ಜನರನ್ನು ಕರೆಯಲಾಗಿತ್ತು. 75.84 ಕಟ್ ಅಪ್ ನಿಂತಿದೆ. ಜುಲೈ 28, 1989 ಕೂಡ ಸೆಲೆಕ್ಟ್ ಆಗಿದ್ದಾರೆ ನೋಡಿ ಗೆಳೆಯರೆ. ಅಂದರೆ ಅವ್ರನ್ನ ಫಿಸಿಕಲ್ಗೆ ಸೆಲೆಕ್ಟ್ ಮಾಡಿದ್ದಾರೆ. ಸಿ ಎ ಕನ್ನಡ ಮೀಡಿಯಂ ಬಂದುಬಿಟ್ಟು 3 ಪೋಸ್ಟ್ಗೆ 3 ಜನರನ್ನು ಕರೆಯಲಾಗಿದೆ. 76.96 ನಿಂತಿದೆ ಕಟ್ ಅಪ್ಪು. ಡಿಸೆಂಬರ್ 10, 1995 ಅವರು ಕೂಡ ಎಲಿಜಿಬಲ್ ಆಗಿದ್ದಾರೆ. ದೇ ಆರ್ ಆಲ್ಸೋ ಕ್ವಾಲಿಫೈಡ್. ಓಕೆ, ಸಿ ಎ ಪಿ ಡಿ ಪಿ ನೋಡಿ, 4 ಪೋಸ್ಟ್ಗೆ 4 ಜನರನ್ನು ಕರೆಯಲಾಗಿದೆ. 71.84 ಕೂಡ ಕ್ವಾಲಿಫೈ, ಅಂದರೆ ಕಟ್ ಅಪ್ ನಿಂತಿತ್ತು. ಆಯಿತಾ, 11 October 1992 ಕೂಡ ಕ್ವಾಲಿಫೈ ಆಗಿದ್ದಾರೆ ನೋಡಿ, ಡೇಟ್ ಆಫ್ ಬರ್ತು. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು, ಸಿ ಎ ಪಿ ಎಚ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇಲ್ಲಿ ಕೂಡ ನೋಡಿ, 3 ಪೋಸ್ಟ್ಗೆ 3004 ಆಗಿಬಿಟ್ಟಿದೆ. ಆಯಿತಾ, ಸಿ ಎ ರೂರಲ್ ನೋಡಿ ಗೆಳೆಯರೆ, ಸಿ ಎ ರೂರಲ್ ಏನಿದೆ, 17 ಪೋಸ್ಟ್ಗೆ 17 ಜನರನ್ನು ಕರೆಯಲಾಗಿತ್ತು. ಅದರಲ್ಲಿ 76.96 ಕಟ್ ಅಪ್ ನಿಂತಿತ್ತು. June 1, 1997 ಏನಿದ್ದಾರೆ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ, ಡೇಟ್ ಆಫ್ ಬರ್ತು ನೋಡ್ರಿ. ನೋಡಿ ಇಲ್ಲಿ ಜಿ ಎಮ್ ಎಕ್ಸ್ ಸರ್ವಿಸ್ ಮ್ಯಾನ್ ನೋಡಿ, ಅಂದರೆ ಜನರಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಏನಿದಾರಲ್ಲ, ಅಂದರೆ 86 ನೋಡಿ, 86 ಪೋಸ್ಟ್ಗೆ 6 ಜನರನ್ನು ಕರೆಯಲಾಗಿತ್ತು ನೋಡಿ ಗೆಳೆಯರೆ. 86ನಲ್ಲಿ 6 ಜನರನ್ನು ನಂಬರ್ ಆಫ್ ಪೋಸ್ಟ್ ನೋಟಿಫೈ ನೋಡಿ, 86ಗೆ ಬರೀ 6 ಜನರನ್ನು ಮಾತ್ರ ಫಿಸಿಕಲ್ ಟೆಸ್ಟ್ಗೆ ಕರೆದಿದ್ದಾರೆ. ಅದರಲ್ಲಿ ನೋಡಿ 40.33 ನೋಡಿ ಕಟ್ ಆಫ್ ಫೇಲ್ ಬಂದಿದೆ ನೋಡಿ, ಯಾಕಂದರೆ ಜಾಸ್ತಿ ಎಕ್ಸ್ ಸರ್ವಿಸ್ ಮ್ಯಾನ್ ಜಾಸ್ತಿ ಸಿಗಲ್ಲ, ಅದಕ್ಕೆ 40 ಬಂದುಬಿಟ್ಟಿದೆ ಅವರು. 40% ಯಾರಿದಾರಲ್ಲ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ನೋಡಿ ಗೆಳೆಯರೆ. May 22, 1972 ಅಲ್ಲಿ ನಿಂತುಬಿಟ್ಟಿದೆ. ಆದಮೇಲೆ ಜಿ ಎಮ್ ಜನರಲ್ ನೋಡಿ, 426 ಪೋಸ್ಟ್ಗೆ 506 ಜನರನ್ನು ಕರೆಯಲಾಗಿತ್ತು, ಅಂದರೆ ಕಟ್ ಆಫ್ 79.04 ಅಲ್ಲಿವರೆಗೆ ನಿಂತಿದೆ. May 4, 1998 ಅವರು ಕೂಡ ಕ್ವಾಲಿಫೈ ಆಗಿದ್ದಾರೆ. ಜಿ ಎಮ್ ಕನ್ನಡ ಮೀಡಿಯಂ ನೋಡಿ, 43 ಪೋಸ್ಟ್ಗೆ 43 ಜನರನ್ನು ಕರೆಯಲಾಗಿತ್ತು ನೋಡಿ ಗೆಳೆಯರೆ. ಜಿ ಎಮ್ ಕನ್ನಡ ಮೀಡಿಯಮ್ 81.28 ವರೆಗೆ ನಿಂತಿದೆ ನೋಡಿ ಗೆಳೆಯರೆ ಕಟ್ ಆಫ್, September 6, 1995. ಜಿ ಎಮ್ ಪಿ ಡಿ ಪಿ 43 ಜನರನ್ನು ಕರೆಯಲಾಗಿದೆ. 74.56 ಕಟ್ ಅಪ್ ನಿಂತಿದೆ. June 6, 1997 ಆಯಿತಾ. ಜಿ ಎಮ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ 42 ಪೋಸ್ಟ್ಗೆ 24 ಜನರನ್ನು ಕರೆಯಲಾಗಿತ್ತು. 36 ನೋಡಿ ಗೆಳೆಯರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಜಿ ಎಮ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ 36% 36% ಯಾರಿದ್ದಾರೆ ಅವರು ಕೂಡ ಪಾಸ್ ಆಗಿದ್ದಾರೆ. ಅದರಲ್ಲಿ July 27, 1994 ಅವರು ಕೂಡ ಇದಕ್ಕೆ ಕ್ವಾಲಿಫೈ ಆಗಿದ್ದಾರೆ. ಅದಾದಮೇಲೆ ಕೆಳಗೆ ನೋಡ್ಬೋದು ನೋಡಿ, ಜಿ ಎಮ್ ರೂರಲ್ ನೋಡಿ ಗೆಳೆಯರೆ, ಜಿ ಎಮ್ ರೂರಲ್ಲು 213 ಪೋಸ್ಟ್ಗೆ 213 ಜನರನ್ನು ಕರೆಯಲಾಗಿತ್ತು. 81.28% ನಿಂತಿದೆ ನೋಡಿ. May 25, 1996 ಅವರು ಕೂಡ ಇದಕ್ಕೆ ಕ್ವಾಲಿಫೈ ಆಗಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನು ನಲ್ ಆಗಿದೆ ನೋಡಿ ಗೆಳೆಯರೆ, 26 ಪೋಸ್ಟ್ ನಲ್ ಅಂದರೆ ಈ ಸರಿ ಅದನ್ನು ರಿಪೀಟ್ ಮಾಡ್ತಾರೆ. ಆಯಿತಾ, ಎಸ್ ಸಿ ಜನರಲ್ ನೋಡಿ ಗೆಳೆಯರೆ, ಎಸ್ ಸಿ ಜನರಲ್ ಮೋಸ್ಟ್ ಇಂಪಾರ್ಟೆಂಟ್, ಎಸ್ ಸಿ ಜನರಲ್ 128 ಪೋಸ್ಟ್ಗೆ 154 ಪೋಸ್ಟ್ಗಳನ್ನ ಕರೆದಿದ್ದಾರೆ ನೋಡಿ ಗೆಳೆಯರೆ. ಎಸ್ ಸಿ ಜನರಲ್ 74.4 ನಿಂತಿದೆ ನೋಡಿ ಗೆಳೆಯರೆ. ಎಸ್ ಸಿ ಕ್ಯಾಂಡಿಡೇಟ್ಸ್ ಎಲ್ಲ ನೋಡ್ಬೋದು ಇಲ್ಲಿ, 74.4 ಕಟ್ ಅಪ್ ನಿಂತಿದೆ. March 15, 1997 ಅವರು ಕೂಡ ಕ್ವಾಲಿಫೈ ಆಗಿದ್ದಾರೆ. ಎಸ್ ಸಿ ಕನ್ನಡ ಮೀಡಿಯಂ ಶೆಡ್ಯೂಲ್ ಕಾಸ್ಟ್ ಕನ್ನಡ ಮೀಡಿಯಂ ನೋಡಿ ಗೆಳೆಯರೆ, 13 ಪೋಸ್ಟ್ಗೆ 13 ಜನರನ್ನು ಕರೆಯಲಾಗಿತ್ತು. 76.64 ನೋಡಿ ಗೆಳೆಯರೆ, 76.64 ಕಟ್ ಅಪ್ ನಿಂತಿದೆ. 1994 ಕೂಡ ಕ್ವಾಲಿಫೈ ಆಗಿದ್ದಾರೆ ನೋಡಿ. ಎಸ್ ಸಿ ಪಿ ಡಿ ಪಿ 13 ಪೋಸ್ಟ್ಗೆ 13 ಜನರನ್ನು ಕರೆಯಲಾಗಿತ್ತು ನೋಡಿ ಗೆಳೆಯರೆ. ಪಿ ಡಿ ಪಿ ಸರ್ಟಿಫಿಕೇಟ್ ಇದ್ದಾರೆ ನೋಡಿ ಅಲ್ಲಿ, 69.6 ಕಟ್ ಅಪ್ ನಿಂತಿದೆ. June 5, 1995 ಅವರು ಕೂಡ ಪಾಸ್ ಆಗಿದ್ದಾರೆ. ಎಸ್ ಸಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ನೋಡಿ, 13 ಜನ ಯಾರು ಸಿಕ್ಕಿರಲಿಕ್ಕಿಲ್ಲ, ಅದಕ್ಕೆ ನಲ್ ಆಗಿದ್ದಾರೆ, ರಿಕ್ರೂಟ್ ಆಗಿಲ್ಲ, ಈ ಸರ್ತಿ ರಿಕ್ರೂಟ್ ಮಾಡ್ತಿರ್ಬೋದನ್ನ. ಎಸ್ ಸಿ ರೂರಲ್ ನೋಡಿ, ಎಸ್ ಸಿ ರೂರಲ್ ಓಕೆ ನೋಡಿ, ಎಸ್ ಸಿ ರೂರಲ್ಲು 63 ಪೋಸ್ಟ್ಗೆ 63 ಜನರನ್ನು ಕರೆಯಲಾಗಿತ್ತು. 76 ಕಟ್ ಅಪ್ ನಿಂತಿದೆ ನೋಡಿ ಗೆಳೆಯರೆ, 76 ಕಟ್ ಅಪ್ ನಿಂತಿದೆ. May 11, 1998 ಕೂಡ ಪಾಸ್ ಆಗಿದ್ದಾರೆ, ಅಂದರೆ ಕ್ವಾಲಿಫೈ ಆಗಿದ್ದಾರೆ. ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ 5 ಪೋಸ್ಟ್ಗೆ ಇದು ಕೂಡ ನಲ್ ಆಗಿದೆ, ರೆಕ್ರೂಟ್ ಆಗಿಲ್ಲ. ಅದಾದಮೇಲೆ ಎಸ್ ಟಿ ಜನರಲ್ ನೋಡಿ ಗೆಳೆಯರೆ, 25 ಪೋಸ್ಟ್ಗೆ 30 ಜನರನ್ನು ಕರೆಯಲಾಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಗೆಳೆಯರೆ ನೋಡಿ, ಎಸ್ ಟಿ ಜನರು 25 ಪೋಸ್ಟ್ಗೆ 30 ಜನರನ್ನು ಕರೆಯಲಾಗಿತ್ತು. ಅವ್ರ ಕಟ್ ಅಪ್ 76.16 ನಿಂತಿದೆ, 76.16 ನಿಂತಿದೆ. September 16, 1992 ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಆಯಿತಾ, ಅದಾದಮೇಲೆ
ಎಸ್ ಟಿ ಕನ್ನಡ ಮೀಡಿಯಂ ನೋಡಿ, ಎಸ್ ಟಿ ಕನ್ನಡ ಮೀಡಿಯಂ ಮೂರು ಪೋಸ್ಟ್ಗೆ ಮೂರು ಜನರನ್ನು ಕರೀಲಾಗಿತ್ತು, ಮೂರು ಪೋಸ್ಟ್ಗೆ ಮೂರು ಜನರನ್ನು ಕರೀಲಾಗಿತ್ತು. 77.12 ನೋಡಿ, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದ್ದರೂ ಕೂಡ 77.12 ವರೆಗೆ ಕಟ್ ಅಪ್ ನಿಂತಿದೆ. June 6, 1994 ಕೂಡ ಪಾಸ್ ಆಗಿದ್ದಾರೆ, ಅಂದರೆ ಸೆಲೆಕ್ಟ್ ಆಗಿದ್ದಾರೆ. ಎಸ್ ಟಿ ಪಿ ಡಿ ಪಿ ಮೂರು ಪೋಸ್ಟ್ಗೆ ಮೂರು ಜನರನ್ನು ಕರೀಲಾಗಿತ್ತು, 72.32 ಕಟ್ ಅಪ್ ನಿಂತಿದೆ. May 31, 1996 ಯಾರು ಡೇಟ್ ಆಫ್ ಬರ್ತ್ ಇದೆಯಲ್ಲ ಅವ್ರು ಕೂಡ ಕ್ವಾಲಿಫೈ ಆಗಿದ್ದಾರೆ. ಎಸ್ ಟಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎರಡು ಪೋಸ್ಟ್ ಇದ್ದು ಅದು ನಲ್ ಆಗಿಬಿಟ್ಟಿದೆ, ಅಂದರೆ ಅದು ರೆಕ್ರೂಟ್ ಮಾಡಿಲ್ಲ, ಆಯಿತಾ. ಅದಾದಮೇಲೆ ಎಸ್ ಟಿ ರೂರಲ್ ನೋಡಿ, ಎಸ್ ಟಿ ರೂರಲ್ಲು ಹದಿಮೂರು ಪೋಸ್ಟ್ಗೆ 13 ಜನರನ್ನು ಕರೆಯಲಾಗಿತ್ತು. ಮತ್ತು ಎಸ್ ಟಿ ಏನಿದೆ, ಎಸ್ ಟಿ ರೂರಲ್ಲು 77.12 ಕಟ್ ಆಫ್ ನಿಂತಿದ್ದು ನೋಡಿ. ಮತ್ತು April 5, 1990 ಯಾರ್ದು ಡೇಟ್ ಆಫ್ ಬರ್ತಿದ್ದಿಲ್ಲ ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ ನೋಡಿ. ಗೆಳೆಯರೇ, ಇಷ್ಟ ಮುಗೀತು ಗೆಳೆಯರೇ. ಆ್ಯಕ್ಚುಲಿ ಇದು ಮೆಸ್ಕಾಮ್ದು ಪ್ರೀವಿಯಸ್ ಇಯರ್ ಕಟ್ ಆಫು, ತಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಲಿದೆ. ಅಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕಟ್ ಆಫ್ ಎಲ್ಲೆಲ್ಲಿ ನಿಂತಿದೆ, ಅಂದರೆ ನೀವೆಲ್ಲ ಅನಲೈಸ್ ಮಾಡ್ಬೋದು. ಅಂದರೆ ನಾನು ಎಲ್ಲಿ ಹೋಗಿ ನಿಂತೀನಿ ಅಂತಾರೆ, ನಾನು ಪಾಸ್ ಆಗ್ತೀನಿ ಅಥವಾ ಇಲ್ಲ ಅಂತ ಹೇಳಿ, ಆಯಿತಾ ಗೆಳೆಯರು. ನಾನು ಟ್ರೈ ಮಾಡಿದೆ ಮಂಗಳೂರದು, ಅಂದರೆ ಮಂಗಳೂರು ಕಟ್ ಆಫ್ ಲಿಸ್ಟ್ ತೆಗಿಲಿಕ್ಕೆ ನಾನು ಟ್ರೈ ಮಾಡಿದೆ, ಬಟ್ ಅದು ಯಾಕೋ ನಂಗೆ ಸಿಗ್ತಾ ಇಲ್ಲ. ಇವನ್ ನಾನು ಅವ್ರ ಮೇಲ್ ಕೂಡ ಹಾಕಿದ್ದೀನಿ, ಮಂಗಳೂರು ಸಾರಿ ಮಂಗಳೂರು ಏನು ಕೆಪಿಟಿಷಿಯಲ್ ಬೋರ್ಡ್ ಇದೆಯಲ್ಲ ಅವ್ರಿಗೆ ಮೇಲ್ ಕೂಡ ಹಾಕಿದ್ದೀನಿ, ಬಟ್ ನಂಗೆ ಇನ್ನೂ ಅದು ಕಟ್ ಆಫ್ ಲಿಸ್ಟ್ ಸಿಕ್ಕಿಲ್ಲ. ಬಟ್ ನಂಗೆ ಇದು ಮೆಸ್ಕಾಮ್ ಸಿಕ್ತು, ನಾನು ಇವಾಗ ಈ ವಿಡಿಯೋನ ಮಾಡಿದ್ದೀನಿ. ಒಂದೊಂದು ನನಗೆ ಮೆಸ್ಕಾಮ್ದು ಕಟ್ ಆಫ್ ಲಿಸ್ಟ್ ಎಲ್ಲರೂ ಸಿಕ್ಕಿದ್ರೆ ನಾನು ಅಂದರೆ ನಾನು ಬೇಗನೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ಈ ಚಾನಲಲ್ಲಿ. ಗೆಳೆಯರೇ, ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಒಂದು ಈ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಒಂದು ಡಿಸ್ಲೈಕ್ ಕೊಡಿ, ನೋ ಪ್ರಾಬ್ಲಮ್. ಮತ್ತು ಅದಾದಮೇಲೆ ಗೆಳೆಯರು 4 ಜನರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಗೆಳೆಯರು, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಪಾಪ ಅವ್ರಿಗೆ ಒಬ್ಬರ ಹುಡುಗರಿಗೆ ಗೊತ್ತಿರಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಾರೆ, ನಾನು ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ವಿಡಿಯೋ ಮಾಡೋದು. ದಯವಿಟ್ಟು 4 ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ವೇಳೆ ನನ್ನ ಚಾನಲ್ ಮೇಲೆ ಆ್ಯಡ್ಸ್ ರನ್ ಆಗ್ತಾ ಇವೆ ಇವಾಗ, ಓಕೆ, ಆ್ಯಡ್ಸ್ ರನ್ ಆಗ್ತಾ ಇವೆ. ಆ್ಯಡ್ಸ್ ಬಂದಾಗ ದಯವಿಟ್ಟು ಅದನ್ನು ಸ್ಕಿಪ್ ಮಾಡ್ಕೋಬೇಡಿ, ಒಂದು 30 ಸೆಕೆಂಡ್ ಆದರೂ ಆ್ಯಡ್ಸ್ ಅನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. Subscribe to Kiran Kamble Knowledge World YouTube channel and press on the bell icon. Never miss an update from the channel.